ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಸಿಎಂ ಬಿಎಸ್ವೈ ನಂತರ ರಾಜ್ಯದಲ್ಲಿ ದಲಿತರಿಗೆ ಸಿಎಂ ಸ್ಥಾನ. ದಲಿತರು ಸಿಎಂ ಆಗಬೇಕಾದ್ರೆ ಬಿಜೆಪಿ ಪಕ್ಷದಿಂದ ಮಾತ್ರ ಸಾಧ್ಯ. ಸಿರುಪುರ ಶಾಸಕ ರಾಜೇಗೌಡ ಭವಿಷ್ಯ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮುಂದೆ ಸರಣಿ ಅಪಘಾತ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೆಲಕಾಲ ಸಂಚಾರ ವ್ಯತ್ಯಯ. ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿಗಾಗಿ ಸಾರ್ವಜನಿಕರ ಪರದಾಟ. ಸರ್ವರ್ ಡೌನ್ ನೆಪವೊಡ್ಡಿ ಅಧಿಕಾರಿಗಳ ಚೆಲ್ಲಾಟ. ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಘಟನೆ. ಅಕ್ಷರ ದಾಸೋಹ ಯಶಸ್ವಿ ಅನುಷ್ಠಾನ ಕುರಿತು ಅಡುಗೆ ಸಿಬ್ಬಂದಿಯವರಿಗೆ ತರಬೇತಿ ಕಾರ್ಯಾಗಾರವನ್ನ ರಾಮದುರ್ಗ ತಾಲೂಕಿನ ಶಾಸಕರಾದ ಮಹದೇವಪ್ಪ ಯಾದವಾಡ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಬಿಸಿ ಊಟ ತಯಾರಿಸುವಾಗ ವಹಿಸಬೇಕಾದ ಕ್ರಮಗಳ ಕುರಿತು ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಅಗ್ನಿ ಅವಘಡ ಸಂದರ್ಭದಲ್ಲಿ ನಿರ್ವಹಿಸಬೇಕಾದ ಕಾರ್ಯಗಳ ಕುರಿತು ರಾಮದುರ್ಗ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತಾ ನಿಯಮಗಳ ಕುರಿತು ಹಾಗೂ ಆರ್ಥಿಕ ಶಿಕ್ಷಣ ಕುರಿತು ಮಲ್ಲಿಕಾರ್ಜುನ್ ಗೊಂದಿಯವರು ಮತ್ತು ವಿವಿಧ ಇಲಾಖೆಯವರು ಮಾಹಿತಿಯನ್ನು ನೀಡಿದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಾಹೂರ್ ಆಜಿ, ಎಐ ಕಟ್ಟಿಮನಿ, ಎಸ್ಡಿ ಐನಾಪುರ್, ಜಿಐ ಅಕಾಟಿ, ಶಿಕ್ಷಕರ ಸಂಘದ ಅಧ್ಯಕ್ಷ ಎವಿ ಪಾಟೀಲ್, ವೈಶಾಲಿ ಕುಲಕರ್ಣಿ, ಬಿಆರ್ಪಿ ಅತ್ತಾರ್ ಮತ್ತು ಚಂದ್ರು ಕಲ್ಲೂರ್, ಕಂದಾಯ ಇಲಾಖೆಯ ಹರೇಮನಿ, ಅಕ್ಷರ ದಾಸೋಹ ಅಧಿಕಾರಿ ಮುನ್ನವಳ್ಳಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಸುರೇಶ್ ಉಚ್ಚನ್ ಅವರು ನಿರೂಪಿಸಿದರು. ಕೊಚ್ಚಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜವಾಹರ್ ಹಾಟಿ ಅವರವರೇ, ತಮಿಳು ತಾಲೂಕ ವಿಧಾನಸಭೆಯಾದ ಆನಂದ್ ಅವರವರೇ, ಕಟ್ಕೋ ಪಿಎಸ್ಎಸ್ ಧನ್ಯ ಅವರೇ, ಈ ರೀತಿ ಕಂಡುಕೊಂಡಿರುವ ಎಲ್ಲ ಇಲಾಖೆಯ ಅಧಿಕಾರಿಗಳೇ, ಇಲ್ಲಿ ನಡೆಯತಕ್ಕಂಥ ಅಕ್ಷರ ಸೂರ್ಯ ಮಕ್ಕಳನ್ನು ತೃಪ್ತಿಪಡಿಸತಕ್ಕಂಥ ಎಲ್ಲ ಅಕ್ಷರ ಸದಸ್ಯರಿಗೆ, ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಶಾಸಕರು ಮತ್ತು ವೇದಿಕೆಗೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಹಾಗೇನೆ ಅಡುಗೆ ಸಿಬ್ಬಂದಿವರೆಗೆ ಗೌರವಪೂರ್ವಕವಾದಂತಹ ಅಭಿನಂದನೆಗಳು. ಸಹಾಯಕ ನಿರ್ದೇಶಕರು ತಾಲೂಕಿನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅಡುಗೆ ಸಿಬ್ಬಂದಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕಾಗಿ ಭಾಗಿಯಾಗುತ್ತಿದ್ದಾರೆ. ಮೊದಲನೇದಾಗಿ ಎಂಪಿಎಸ್ಪೇಟೆ ಸನ್ಯಾಸ ಮಾರ್ಗ ಅಂದ್ರೆ ತಮಾಷೆಯಲ್ಲ. ಜೀವನದ ಎಲ್ಲ ಆಶಯಗಳನ್ನ ಬದಿಗಿಟ್ಟು ದೈವದ ಮಾರ್ಗದಡಿಗೆ ನಡೆಯುವುದು, ಅದರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸತ್ವ ಸ್ವೀಕರಿಸುವುದು ತುಂಬಾ ಕಠಿಣವಾದ ನಿರ್ಧಾರ. ಇಲ್ಲೊಬ್ಬ ಖ್ಯಾತ ಉದ್ಯಮಿಯೊಬ್ಬರ ಮಗಳು ಇಂತಹುದೇ ಸನ್ಯಾಸ ದೀಕ್ಷೆಗೆ ಮುಂದಾಗಿದ್ದಾಳೆ. ಅಷ್ಟಕ್ಕೂ ಯಾಕೆ ಉದ್ಯಮಿಯ ಮಗಳು ಸನ್ಯಾಸಿ ಆಗ್ತಿದ್ದಾಳೆ ಅಂತೀರಾ? ನೀವೇ ನೋಡಿ ಇದರ ಸ್ಟೋರಿಯನ್ನ. ಹೌದು, ಯಾದಗಿರಿ ಜಿಲ್ಲೆಯ ಸುರಪೂರ್ ಪಟ್ಟಣದ ಕಬ್ಬರ್ಡಗೇರ ನಿವಾಸಿ ಮತ್ತು ಖ್ಯಾತ ಜವಳಿ ಉದ್ಯಮಿ ಭರತ್ ಕುಮಾರ್ ಅವರ ಸುಪುತ್ರಿ ಈಗ ಸನ್ಯಾಸಿನಿಯಾಗುತ್ತಿದ್ದಾರೆ. ಬಿಕಾಂ ಪದವೀಧರಿಯಾಗಿರುವ ಮೋನಿಕಾ ಜೈನ್ಗೆ 24 ವರ್ಷ ವಯಸ್ಸು. ಆ ಯುವತಿ ಚೆನ್ನಾಗಿ ಅಭ್ಯಾಸ ಮಾಡಿ ಸರ್ಕಾರಿ ನೌಕರಿ ಗಿಟ್ಟಿಸಿ ನೆಮ್ಮದಿ ಜೀವನವನ್ನ ನಡೆಸಬಹುದಾಗಿತ್ತು. ಆಧ್ಯಾತ್ಮಿಕ ಒಲವು ಹೆಚ್ಚಾದ ಹಿನ್ನೆಲೆ ಮೋನಿಕಾ ಸನ್ಯಾಸ ದೀಕ್ಷೆ ಪಡೆಯಲು ಮುಂದಾಗಿದ್ದಾರೆ. ಅಹಿಂಸಾ ಮಾರ್ಗದ ಹಾದಿ ತುಳಿಯಲು ಸಾಂಸಾರಿಕ ಜೀವನವನ್ನ ತ್ಯಾಗ ಮಾಡಿದ್ದಾಳೆ. ನಾನು ಬಿಕಾಂ ಓದಿದ್ದೀನಿ. ನನಗೆ ಆಧ್ಯಾತ್ಮಿಕ ಧರ್ಮದಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ದೀಕ್ಷಾ ತಗೋಗತ್ತೀನಿ. ಯಾಕಂದರೆ ಸಂಸಾರದಲ್ಲಿ ಏನಿಲ್ಲ, ಎಷ್ಟು ಕಷ್ಟಪಟ್ಟರೇನು ಇಲ್ಲಿ ಏನು ಲೈಫ್ ಇಲ್ಲ. ಇಲ್ಲಿ ನಾನು ಏನು ಸಿಗೋದಿಲ್ಲ, ಎಷ್ಟು ಓಡಿದ್ರೂ ಏನು ಸಿಗೋದಿಲ್ಲ. ನಾನಲ್ಲಿ ಎಷ್ಟು ಓಡಿದ್ರೂ ನನಗೆ ಮುಂದೆ ಚಲೋ ಆದ, ನನ್ನ ಫ್ಯೂಚರ್ ಬ್ರೈಟ್ ಆಯ್ತು. ಫೆಬ್ರವರಿ 1st ಬಾಕ್ರಾ ರೋಡ್.
ರಾಜಸ್ಥಾನ. ನನ್ನ ಫ್ಯಾಮಿಲಿದವ್ರ ಚಲೋ ಸಪೋರ್ಟ್ ಇತ್ತು ಸ್ಟಾರ್ಟಿಂಗ್ದಾಗ, ಅವ್ರು ಬೇಡ ಅನ್ನಕತ್ತಿದ್ರು. ಇವಾಗ ಅವ್ರು ಭಾಳ ಖುಷಿ ಪಡ್ತಾ ಇದ್ದಾರೆ ಕಿ ನಮ್ಮ ಹುಡುಗಿ ಏನು ಒಳ್ಳೇದು ಮಾಡಕತ್ತಾರ. ಬಸ್ ಏನಂದ್ರೆ, ಹಾಂ ಎಲ್ಲರೂ ಯಾರು ಬಡವ್ರು ಇದ್ದಾರೆ, ವಿಲೇಜಸ್ ಅವ್ರು ಏನ, ಎಲ್ಲರೂ ಚಲೋ ಆಗಲಿ, ಎಲ್ಲರೂ ಸುಖಿದಾಗಿರಲಿ, ಎಲ್ಲರೂ ಒಳ್ಳೆ ಆಗಲಿ. ಥ್ಯಾಂಕ್ ಯು. ಮೋನಿಕಾ ಸಣ್ಣ ವಯಸ್ಸಲ್ಲಿ ದೀಕ್ಷೆ ತಗೋತಾ ಇದ್ದಾಳೆ, ಸಂಯಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ, ಎಲ್ಲ ತ್ಯಾಗವನ್ನು ಮಾಡಿ, ಸಂಸಾರ ತ್ಯಾಗವನ್ನು ಮಾಡಿ ಹೋಗ್ತಾ ಇದ್ದಾಳೆ, ಸಂಯಮ ಜೀವನದಲ್ಲಿ ಹೋಗ್ತಾ ಇದ್ದಾರೆ. ಆದ ನಂತರ ಸುರ್ಪುರ ನಗರ ಕುಂತನಾಥ್ ಜೈನ್ ಶ್ವೇತಾಂಬರ ಮೂರ್ತಿ ಪೂಜಕ್ ಸಂಘ ಸಂಘನಲ್ಲಿ ಫಂಕ್ಷನ್ ಸಮಾಜದಲ್ಲಿ. ಮೋನಿಕಾಳ ಸನ್ಯಾಸ ದೀಕ್ಷೆ ಸ್ವೀಕಾರ ಹಿನ್ನೆಲೆ ಜೈನ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಲಾಯಿತು. ಭಾನುವಾರದಂದು ಸುರಪುರ ಪಟ್ಟಣದ ದೀಕ್ಷಾರ್ಥಿ ಮೋನಿಕಾ ಅವರ ನಿವಾಸದ ಕಬಾಡಗೇರದಿಂದ ಶೆಟ್ಟಿ ಮೊಹಲಾದ ಓಣಿಯ ಜೈನ ಮಂದಿರದವರೆಗೆ ತೆರೆದ ಕುದುರೆಯ ಸಾರೋಟದ ವಾಹನದಲ್ಲಿ ಅದ್ದೂರಿಯಾಗಿ ದೀಕ್ಷಾರ್ಥಿ ಮೋನಿಕಾ ಅವರ ಮೆರವಣಿಗೆಯನ್ನು ನಡೆಸಲಾಯಿತು. ದೀಕ್ಷಾರ್ಥಿ ಮೋನಿಕಾ ಮೆರವಣಿಗೆಯ ವೇಳೆ ವಿವಿಧ ವಸ್ತುಗಳನ್ನು ದಾನ ಮಾಡಲಾಯಿತು. ವಿವಿಧ ತಂಡಗಳ ಭಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆಯು ಜರುಗಿತು. ಮಹಿಳೆಯರು ಸಖತ್ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿದ್ರು. ನಂತರ ಜೈನ ಮಂದಿರದಲ್ಲಿ ಧಾರ್ಮಿಕ ಸಭೆ ನಡೆಯಿತು. ಸುಮಾರು 2 ವರ್ಷ ಆಯ್ತು ಅಂದ್ರೆ ಅವ್ರ ವಯಸ್ಸು ಇವತ್ತು ಅವ್ರ ಸ್ವಾಮ್ ಎಲ್ಲ ಬುದ್ಧಿ ಅವ್ರ ಬಳಿ ಎಷ್ಟು ಇದು. ನಮ್ದು ಹಿಂದೂ ಧರ್ಮದಲ್ಲಿ ಗ್ರಂಥ ಏನಿದೆ ಅಲ್ಲ, ಮುಸ್ಲಿಂದಲ್ಲಿ ಏನು ಗ್ರಂಥ ಇದೆ, ಬೈಬಲ್ದಲ್ಲಿ ಗ್ರಂಥ ಇದೆ, ಎಲ್ಲರೂ ತಮ್ಮ ಮುಖಪಾಠದಿಂದ ಬುಕ್ ನೋಡ್ಲಾರ್ದವ್ರು ಹೇಳ್ತಾರೆ. ಅವತ್ತು ಅಷ್ಟು ಜ್ಞಾನ ವಯಸ್ಸಿನ ವೈರಾಗ್ಯ ಮನಸ್ಸಿನಲ್ಲಿ ಅಂದರೆ ಸ್ವಇಚ್ಛೆಯಿಂದ ನನಗೇನು ಬೇಕಾಗಿಲ್ಲ, ಬಸ್ ನನ್ನ ಜೀವನೇ ನನ್ನ ಧರ್ಮ ಅಂತೇಳಿ ಅವ್ರ ಜ್ಞಾನವನ್ನು ಉಳಿತಲ್ಲ. ಅವಾಗ ಅವ್ರು ವೈರಾಗ್ಯ ಬಂದಮೇಲೆ ಅವ್ರು ಯಾವ ಸಂಸಾರದಲ್ಲಿ ಸುಖ ಬಯಸ. ನಿನ್ನೆ 3 ದಿನದಲ್ಲಿ ಅವ್ರದ್ದು ಮೊದಲು ನಮ್ಮ ದೇವ್ರ ಪೂಜೆ ಇತ್ತು, ಮಾಡಿದ್ಮೇಲೆ ನಮ್ಮ ಇವರು ಗುರುಗಳನ್ನು ಸಾನ್ನಿಧ್ಯದಲ್ಲಿ ಒಂದು ಗುರುಪದ ಪೂಜಾ ಅಂತೇಳಿ ನಾವು ಆಚರಣೆ ಮಾಡಿದ್ವಿ. ಇವತ್ತು ಆಮೇಲೆ ನಿನ್ನೆ ಶತಾವಧಾನ ಅಂತ ಒಂದು ಕಾರ್ಯಕ್ರಮ ನಡೀತು. ಅದಕ್ಕೆ ಅವ್ರಿಗೆ ಇವತ್ತು ಅವ್ರದ್ದು ನಾವು ವರ್ಷ ಅಂತ ನಮ್ಮ ಧರ್ಮದಲ್ಲಿ ಮೆರವಣಿಗೆ ವರ್ಷದಾನ ಅಂತೇಳಿ ನಮ್ಮದಲ್ಲಿ ಹೊರಗಡೋದು ಅಂತ ಹೇಳ್ತಾರೆ. ಅದನ್ನು ನಾವು ಮಾಡಿದ್ವಿ ಇವತ್ತು. ಅಂದರೆ ಅವ್ರ ಕೈಯಲ್ಲಿ ಏನು ಇರುವ ಒಬ್ಬ ಮಗಳನ್ನ ಸನ್ಯಾಸಿನಿ ಆಗುತ್ತಿರುವುದಕ್ಕೆ ಪೋಷಕರಿಗೆ ದುಃಖವಾದರೂ ಮಗಳ ಆಶಯೆಯಂತೆ ಒಪ್ಪಿಗೆ ಕೊಟ್ಟಿದ್ದಾರೆ. 3 ದಿನಗಳಿಂದ ಜೈನ ಧರ್ಮದ ವಿಧಿವಿಧಾನಗಳು ಪೂರೈಸಿ ಅಂತಿಮವಾಗಿ ಮಗಳನ್ನು ಸಂತೋಷವಾಗಿ ಬೀಳ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸಮಾಜ ಒಳಿತಿಗಾಗಿ ದೀಕ್ಷೆ ಪಡೆಯುತ್ತಿರುವ ಮೋನಿಕಾಳಿಗೆ ಯಶಸ್ವಿ ಸಿಗಲಿ ಎಂದು ಹಾರೈಸೋಣ. ಮಲ್ಲನ್ಗೌಡ ಕಾಮ್ರೆಡ್ಡಿ, ನ್ಯೂಸ್ ರಿಪೋರ್ಟ್, ಯಾದಗಿರಿ. ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿಸಿ ಸಾಯಂಕಾಲ ನೆಡಗುಂದಿ ಪಟ್ಟಣದ ಗ್ರಾಮದೇವತೆ ದೇವಸ್ಥಾನದಿಂದ ಹೊಸ ಬಸ್ ನಿಲ್ದಾಣದವರೆಗೆ ಪಂಜಿನ ಮೆರವಣಿಗೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಅಭಿಯಾನದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಅವಟಿ, ನಿಡಗುಂದಿ ನಗರ ಘಟಕ ಅಧ್ಯಕ್ಷ ಶಿವಾನಂದ ಮುಚ್ಚಂಡಿ, ಮಂಡಳದ ಪ್ರಧಾನ ಕಾರ್ಯದರ್ಶಿ ಪ್ರಹ್ಲಾದ್ ಪತ್ತಾರ್, ಹಿರಿಯರಾದ ಸುಭಾಷ್ ಅವಟಿ, ಬಾಲಚಂದ್ರ ನಾಗರಾಳ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರಾದ ಶೇಖರ್ ದೊಡ್ಡಮನಿ, ಸಂಗಮೇಶ್ ಗುಗಿಯಾಳ, ಎರಂತಿಲಿಮಠ ಹಾಗೂ ಅಶೋಕ್ ಉಳ್ಳಿ ಬಸಯ್ಯ ಗುಣಚಾರಿ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ದರು. ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಸದ್ಯ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿಗಾಗಿ ನಾಗರಿಕರು ಪರದಾಡುವ ಸ್ಥಿತಿ ಒದಗಿದೆ. ಸರ್ವರ್ ಡೌನ್ ನೆಪವಡ್ಡಿ ಆಧಾರ್ ಕಾರ್ಡ್ ಕೇಂದ್ರಗಳಲ್ಲಿ ಜನರು ನಿಬಿಡವಾಗುತ್ತಿದ್ದು, ಇದೇ ರೀತಿಯ ಒಂದು ಪ್ರಸಂಗ ಕುಡಚಿ ಬಸ್ ನಿಲ್ದಾಣದ ಹತ್ತಿರ ಅಂಚೆ ಕಚೇರಿ ಮುಂದೆ ನಡೆದಿದೆ. ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಮಾಡಲು ಅರ್ಜಿ ಫಾರ್ಮ್ಗಾಗಿ ಮಹಿಳೆಯರು, ಮಕ್ಕಳು, ಹಿರಿಯರು ಸೇರಿ ಸುಮಾರು 2,000 ನಾಗರಿಕರು ತಡರಾತ್ರಿಯಿಂದ ಸರತಿ ಸಾಲಲ್ಲಿ ನಿಂತು ಬೆಳಗ್ಗೆ 9 ಗಂಟೆಗೆ ಕಚೇರಿ ತೆರೆದ ನಂತರ ಫಾರ್ಮ್ ಪಡೆದರು. ಕೆಲವರಿಗೆ ಫಾರ್ಮ್ ಸಿಗದ ಕಾರಣ ಸರತಿಯಲ್ಲಿ ನಿಂತ ಜನರಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ನಂತರ ಪೊಲೀಸ್ ಸಿಬ್ಬಂದಿ ಬಂದು ಜನರನ್ನು ಚದುರಿಸಿ ಸರತಿಯಲ್ಲಿ ನಿಲ್ಲುವಂತೆ ಶಾಂತಗೊಳಿಸಿದ ಘಟನೆ ಕುಡಚಿಯಲ್ಲಿ ನಡೆಯಿತು. ಹೌದು, ಈ ಹಿಂದೆ ಕುಡಚಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಪ್ರಾರಂಭವಾಗಿದ್ದ ಆಧಾರ್ ನೋಂದಣಿ ಕೇಂದ್ರ ನೆಪವಡ್ಡಿ ಬಂದ್ ಮಾಡಿದ್ರು. ಜನಪ್ರತಿನಿಧಿಗಳು ಚಕಾರ ಎತ್ತಲಿಲ್ಲ. ನಂತರ ಕೆಲ ತಿಂಗಳಲ್ಲಿ ನಾಡ ಕಚೇರಿಯಲ್ಲಿ ಪ್ರಾರಂಭವಾಗಿತ್ತು. ಅಲ್ಲಿಯೂ ಕೂಡ ತಾಂತ್ರಿಕ ದೋಷ ಹಾಗೂ ಇತರೆ ನೆಪವಡ್ಡಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಂದ್ ಮಾಡಲಾಯಿತು. ಆದರೆ ಯಾವುದೇ ಜನಪ್ರತಿನಿಧಿಗಳು ಇದಕ್ಕೆ ಕ್ಯಾರೆ ಎನ್ನಲಿಲ್ಲ. ಇದರ ಲಾಭ ಪಡೆದ ಅಧಿಕಾರಿಗಳು ಮರು ಪ್ರಾರಂಭಿಸುವ ಗೋಜಿಗೆ ಹೋಗಲೇ ಇಲ್ಲದಿದ್ದಕ್ಕೆ
ಇದಕ್ಕೆಲ್ಲ ಕಾರಣವಾಗಿದೆ. ಸದ್ಯ ರೈತರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಇತರೆ ಸರ್ಕಾರಿ ಕೆಲಸಕ್ಕೆ ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ಜನರು ಕೆಲಸ ಬಿಟ್ಟು ಆಧಾರ್ಗಾಗಿ ಪರದಾಡುವಂತಾಗಿದೆ. ಸದ್ಯ ಅಂಚೆ ಕಚೇರಿಯಲ್ಲಿ ಮಾತ್ರ ಆಧಾರ್ ಕಾರ್ಡ್ ಕೇಂದ್ರ ಚಾಲನೆ ಇರುವುದರಿಂದ ಜನದಟ್ಟಣೆ ಹಾಗೂ ತಿಂಗಳಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಬುಧವಾರ 1,500 ಅರ್ಜಿಗಳನ್ನು ವಿತರಣೆ ಮಾಡಿದ ಅಂಚೆ ಕಚೇರಿ ಅಧಿಕಾರಿಗಳು ಇವೆಲ್ಲ ಮುಗಿಯಬೇಕಾದರೆ ಮಾರ್ಚ್ 23ರವರೆಗೆ ಕಾಯಬೇಕೆಂದರು. 50 ನೋಂದಣಿ ತಿದ್ದುಪಡಿ ಮಾಡಿದ್ದಲ್ಲಿ 8-10 ತಿರಸ್ಕೃತಗೊಳ್ಳುತ್ತಿರುವುದರಿಂದ ಅವರಿಗೆ ಬೇಗನೆ ಅವಕಾಶ ಮಾಡಲಾಗುವುದು, ಇದರಿಂದಾಗಿ ತಡವಾಗುತ್ತಿದೆ ಎಂದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಾಗರಿಕರ ಗೋಳನ್ನ ನೋಡಿ ಗ್ರಾಮ ಪಂಚಾಯಿತಿ, ನಾಡ ಕಚೇರಿ, ಪುರಸಭೆ ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಆಧಾರ್ ಕೇಂದ್ರ ತೆರೆಯಬೇಕೆಂದು ಕುಡುಚಿ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಆಗ್ರಹಿಸಿದ್ದಾರೆ. ಶಶಿಧರ್ ಕೊಕ್ಕೊಟನೂರ್, ನ್ಯೂಸ್ ರಿಪೋರ್ಟ್, ರಾಯಭಾಗ. ಒಂದೇ ಕೇಂದ್ರದಿಂದ ಅನಾನುಕೂಲತೆ ಆಗ್ತಾ ಇದ್ದು ಡೈಲಿ ಪೋಸ್ಟ್ ಆಫೀಸ್ ನಲ್ಲಿ 30 ಕಾರ್ಡ್ಗಳನ್ನ ಮಾಡಿಕೊಡ್ತಾ ಕೆಲಸ ಮಾಡಿಕೊಡ್ತಾ ಇದ್ದು, ಈ ಒಂದೇ ಕೇಂದ್ರದಿಂದ ಕುಡ್ಚಿ ದೊಡ್ಡ ಊರಿನ ಜನಸಂಖ್ಯೆಗೆ ಅನಾನುಕೂಲ ಆಗ್ತಾ ಇದ್ದು, ಮತ್ತು ಸುತ್ತಮುತ್ತಲಿನ ಜನನು ಇಲ್ಲಿ ಬರ್ತಾ ಇದ್ದು, ಕೃಷ್ಣ ಪ್ರವಾಹದಿಂದಾಗಿ ಸುತ್ತಮುತ್ತಲಿನ ಒಂದು ಊರಿನ ಜನರಿಗೆ ಆಧಾರ್ ಕಾರ್ಡ್ಗಳನ್ನು ಕಳೆದುಕೊಂಡಿದ್ದು, ಅವರಿಗೆ ಅನುಕೂಲ ಆಗುವ ಒಂದು ರೀತಿಯಲ್ಲಿ ಈ ಕುಡ್ಚಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೇಂದ್ರಗಳನ್ನು ಹೆಚ್ಚಿಸಬೇಕಾಗಿದ್ದು, ಇನ್ನು 3-4 ಕೇಂದ್ರಗಳು ಬೇಕಾಗಿದ್ದು, ಮೊದಲು ಗ್ರಾಮ ಸಭೆ ಮತ್ತು ತಹಶೀಲ್ದಾರ್ ಆಫೀಸ್ನಲ್ಲಿ ಇದ್ದು ಮುಂಚಿತ್ತು. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬಗೆಹರಿಸಿ ಈ ಕಡೆ ಗಮನ ಕೊಟ್ಟು ಇನ್ನು 3-4 ಕೇಂದ್ರಗಳನ್ನು ಕುಡ್ಚಿ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರಾರಂಭಿಸಬೇಕೆಂದು ಸಾರ್ವಜನಿಕರ ಪರವಾಗಿ ನಾವು ಮನವಿ ಮಾಡುತ್ತೇವೆ. ನಾನು ರಾಜೀನ ನೂತನವಾಗಿ ಯಾದಗಿರಿ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಶರಣ್ ಭೂಪಾಲ್ ರೆಡ್ಡಿ ನಾಯ್ಕಲ್ ಅವರಿಗೆ ಯಾದಗಿರಿ ನಗರದಲ್ಲಿ ಮೆರವಣಿಗೆಯ ಮೂಲಕ ಭವ್ಯ ಸ್ವಾಗತ ಕೋರಿದರು. ಕಲಬುರಗಿಯಿಂದ ಯಾದಗಿರಿ ನಗರಕ್ಕೆ ಪ್ರವೇಶ ಮಾಡುತ್ತಿದ್ದಂತೆ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಹೂಮಾಲೆ ಹಾಕಿ ಸ್ವಾಗತವನ್ನು ಕೋರಿದರು. ನಂತರ ಡಾಕ್ಟರ್ ಶರಣ ಭೂಪಾಲ ರೆಡ್ಡಿ ನಾಯ್ಕಲ್ ಅವರು ನಗರದ ವಿವಿಧೆಡೆ ತೆರಳಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಕನಕದಾಸರ ಮೂರ್ತಿಗಳಿಗೆ ಹೂಮಾಲೆಯನ್ನು ಹಾಕಿ ನಮಸ್ಕರಿಸಿದರು. ಬಿಜೆಪಿ ಕಾರ್ಯಕರ್ತರು ಪಟಾಕಿ ಹಚ್ಚಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ನೂತನ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಶರಣ ಭೂಪಾಲ ರೆಡ್ಡಿ ನಾಯ್ಕಲ್ ಅವರು ಪಕ್ಷ ಕೊಟ್ಟ ಜವಾಬ್ದಾರಿ ಪಾಲನೆಯನ್ನ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡಲು ಹಗಲಿರುಳು ಶ್ರಮ ವಹಿಸುತ್ತೇನೆ ಎಂದರು. ಕಟ್ವಾಂಗೇಶ್ವರ ಮಠದ ಗುರುಲಿಂಗ ಸ್ವಾಮಿಗಳ ಮುಂದಿನ ಚಿಕಿತ್ಸೆಯ ಬಗ್ಗೆ ಹಾಗೂ ಬಸವೇಶ್ವರ ವೃತ್ತದ ಮೂರ್ತಿಯ ಲೋಕಾರ್ಪಣೆಯ ಕುರಿತು ಸುಲೆಪೇಟ್ ಗ್ರಾಮದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಕಟ್ಟಂಗೇಶ್ವರ ಮಠದಲ್ಲಿ ವೀರಶೈವ ಲಿಂಗಾಯತ ಸಮಾಜದವರು ಸಭೆ ನಡೆಸಿ ಸಮಾಜದ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಗುರುಲಿಂಗ ಮಹಾಸ್ವಾಮಿಗಳು ಆಕಸ್ಮಿಕವಾಗಿ ನಡೆದ ಕಾರು ಅಪಘಾತದ ಹಿನ್ನೆಲೆಯಲ್ಲಿ ಅವರು 3 ಬಳಿಕ ಚೇತರಿಕೆಯನ್ನು ಕಾಣಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಆ ಗ್ರಾಮದ ಜನಸೇರಿ ಅವರನ್ನು ಮಠಕ್ಕೆ ತರಬೇಕಾ, ಇಲ್ಲ ಇನ್ನೂ ಕೆಲವು ದಿನಗಳ ಕಾಲ ಅವರನ್ನು ಯಾವುದಾದರೂ ನೈಸರ್ಗಿಕವಾದಂತಹ ಸ್ಥಳದಲ್ಲಿ ಬಿಡಬೇಕಾ ಎಂಬಂತಹ ಚರ್ಚೆಗಳು ನಡೆಸಿದರು. ಹಾಗೆಯೇ ವ್ಯಾಪಾರ ಕೇಂದ್ರವಾಗಿರುವ ಸುಲೆಪೇಟ್ ಗ್ರಾಮದ ಜಿಲ್ಲೆಯಲ್ಲಿಯೇ ಅತಿ ಎತ್ತರವಾದ ಮೂರ್ತಿಯ ಪ್ರತಿಷ್ಠಾಪನೆಗೆ ಸುಲೆಪೇಟ್ ಗ್ರಾಮದ ಪ್ರತಿಯೊಬ್ಬರ ಮನದಲ್ಲಿ ಬಸವ ಅನುಯಾಯಿಗಳ ಮನೆ ಮಾಡಿದೆ. ಗ್ರಾಮದ ಜನ ಬಸವೇಶ್ವರರ ಸ್ಥಾಪನೆಗೆ ಕಾತುರತೆಯಿಂದ ಕಾಯುತ್ತಿದ್ದಾರೆ. ಸುಮಾರು 3 ವರ್ಷಗಳಿಂದ ಕಂಡ ಕನಸು ಇವತ್ತಿನ ದಿವಸ ನನಸಾಗಿದೆ.
ಆಗಿದೆ. ಮುಂದೆ ಬರುವ ಕೆಲವು ದಿನಗಳಲ್ಲಿ ಅಂದ್ರೆ ಯುಗಾದಿ ಹಬ್ಬದ ಮುಂಚಿತವಾಗಿ ಯಾವುದಾದ್ರೂ ಒಂದು ದಿನಾಂಕ ನಿಗದಿಪಡಿಸಿ ವಿಶ್ವಗುರು ಬಸವಣ್ಣನವರ ಪ್ರತಿಷ್ಠಾಪನೆ ಮಾಡುತ್ತೇವೆ ಎಂದು ಸಮಾಜದ ಮುಖಂಡರು ಬಸವರಾಜ ಸಜ್ಜನ್ ಹೇಳಿದರು. ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುನೀಲ್ ಕುಮಾರ್ ಕೋರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಸುಲೇಪೇಟ್ ಗ್ರಾಮದಲ್ಲಿ ಬಸವಣ್ಣ ಜಯಂತಿ ಬಂದ್ ಮೂರ್ತಿ ಕುಂತ ಬಿಟ್ಟದ. ಈಗ ಏನ್ ಪೂರ್ವಭಾವಿ ಸಭೆ ಮಾಡ್ತಾರಲ್ಲ, ಏನ್ ಕ್ರಮ ಕೈಗೊಂಡ್ರಿ ಎಲ್ಲರೂ ಗ್ರಾಮರ್ ಸೇರಿ? ಮೂವತ್ತು ವರ್ಷಗಳಿಂದ ಪ್ರಯತ್ನ ನಡೆದಿತ್ತು ಬಸವ ಸಮಿತಿ ಅವ್ರದ್ದು, ಅದು ಇವತ್ತು ಈಡೇರ್ಯದ. ಬಸವ ಮೂರ್ತಿ ಬಂದ್ ಸ್ಥಾಪನೆ ಆಗ್ಯದ. ಅದಕ್ಕೆ ಉದ್ಘಾಟನೆ ಮಾಡಬೇಕಾದ್ರೆ ಫೆಬ್ರವರಿ 8 ಒಳಗಾಗಿ ಇದರ ಮೂರ್ತಿ ಲೋಕಾರ್ಪಣೆ ಮಾಡಬೇಕಂತೇಳಿ ಎಲ್ಲರ ಅಭಿಪ್ರಾಯದಿಂದ ನಾವು ಕ್ರಮ ಕೈಗೊಂಡು ಈ ದಿನಾಂಕವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಯಾವ ದಿನಾಂಕವನ್ನು ನಿಗದಿಪಡಿಸಿದ್ರು? ಆಗಿಲ್ಲ, ಇನ್ನೇನೋ ಒಂದು 4-5 ಸಮಯಗಳು ಆದವ. ಆ ಸಮಯದೊಳಗೆ ಒಂದು ಫೈನಲ್ ಡೇಟ್ ಕೊಡ್ತಾರೆ. ಓಕೆ, ಧನ್ಯವಾದ. ಮೊನ್ನೆ ಕಾರು ಅಪಘಾತದ ಹಿನ್ನೆಲೆಯಲ್ಲಿ ಅವ್ರಿಗೆ ಚೇತರಿಕೆ ಆಗಿಲ್ಲ. ಈಗ ಏನ್ ಪೂರ್ವಭಾವಿ ಸಭೆ ಮಾಡಿದ್ರಲ್ಲ, ಈಗ ಏನ್ ಇದು ಕೈಗೊಂಡ್ರಿ, ಕ್ರಮ ಕೈಗೊಂಡ್ರಿ ಎಲ್ಲರಿಗೂ ಗ್ರಾಮಸ್ಥರ ಸೇರಿ? ಚೇತರಿಕೆ ಅಂತೂ 100% ಚೇತರಿಕೆ ಆಗ್ಯದ. ಯುನೈಟೆಡ್ ಆಫೀಸ್ದಾಗ 2.5 ತಿಂಗಳು ಹಿಡಿದು ಅದ್ರ ಟ್ರೀಟ್ಮೆಂಟ್ ನಡೆದದ. ಈಗ ಅಲ್ಲಿಂದ ಡಿಸ್ಚಾರ್ಜ್ ಮಾಡೋದದ. ಡಿಸ್ಚಾರ್ಜ್ ಮಾಡಿ ಮಠಕ್ಕೆ ತರಂತ ನಿರ್ಧಾರ ಅಂತ ನಾವು ಈ ಸಭೆದಾಗ ಕೈಗೊಂಡು ಮಠಕ್ಕೆ ತಂದು ಇದು ಮಾಡ್ತೇವೆ. ಮಠಕ್ಕೆ ತಂದು ಉಪಚಾರ ಮಾಡಬೇಕು ಮತ್ತೆ ಎಲ್ಲರ ಸಲಹೆ ಮೇಲೆ 15 ದಿನ ಒಳಗಾಗಿ ಬೇರೆ ಕಡೆ ಯಾವುದೇ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು. ಅಲ್ಲಿ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಇಟ್ಕೊಂಡಿದ್ರಿ, ಏನ್ ಎಲ್ಲರೂ ಸೇರಿ ಗ್ರಾಮಸ್ಥರು ಸೇರಿ ಏನ್ ಕ್ರಮ ಕೈಗೊಂಡ್ರಿ? ವಿಶೇಷವಾಗಿ ಶ್ರೀ ಗುರು ಗುರುಲಿಂಗ ಮಹಾಸ್ವಾಮಿಗಳ ಆರೋಗ್ಯ ವಿಚಾರವಾಗಿ ಇರತಕ್ಕಂಥ ನಿರ್ಧಾರ ಹಾಗೂ ಬಸವೇಶ್ವರ ಮೂರ್ತಿ ಅನುಷ್ಠಾನದ ದಿನಾಂಕವನ್ನು ನಿಗದಿ ಮಾಡಿ ಹಾಗೆ ಎಲ್ಲ ವೀರಶೈವ ಸಮಾಜದ ಬಾಂಧವರು ಒಗ್ಗಟ್ಟಾಗಿ ಒಂದು ನಿರ್ಣಯ ತಗೊಂಡು ದಿನಾಂಕ ನಿಗದಿ ಮಾಡಿ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮಗಳಾಗಿ ಎಲ್ಲ ಸಮಾಜ ಬಾಂಧವರಿಗೆ ಹೇಳಲಾಗಿದೆ. ಹಾಗೆ ಎಲ್ಲರೂ ಸಂಪೂರ್ಣ ಸಹಮತವನ್ನು ಕೊಟ್ಟಿದ್ದಾರೆ. ಏನ್ ದಿನಾಂಕವನ್ನು ನಿಗದಿಪಡಿಸಿದ್ರೆ ದಿನಾಂಕ ಸದ್ಯದಲ್ಲೇ ಶೀಘ್ರದಲ್ಲೇ ಹೇಳ್ತೀವಿ. ಒಂದು ತಿಂಗಳಲ್ಲಿ ಮಾಡಬೇಕಂತ ವಿಚಾರಿದೆ. ಡೇಟ್ ಮತ್ತೆ ಮಾಡ್ತೀವಿ. ಧನ್ಯವಾದ. ಜೀವನದಲ್ಲಿ ಏನನ್ನಾದರೂ ಪಡೆದುಕೊಳ್ಳಬಹುದು, ಪಡೆದಿದ್ದನ್ನ ಕಳೆದುಕೊಳ್ಳಬಹುದು, ಆದರೆ ಪಡೆದುಕೊಂಡ ಜ್ಞಾನವನ್ನ ಯಾರಿಂದಲೂ ಅಳಿಸಲು ಆಗದು ಎಂದು ಕೆ ಬಳಗಾರ್ ಶಿಕ್ಷಕರು ಹೇಳಿದರು. ಸೊರಟೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಿ ಮಾತನಾಡಿದ ಅವರು, ಮಕ್ಕಳು ಸ್ಪರ್ಧಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು, ಅಂದಾಗ ಜ್ಞಾನವನ್ನ ಸಂಪಾದಿಸಲು ಸಹಕಾರಿಯಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಿರಹಟ್ಟಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಸಿ ಲಮಾಣಿ ಉದ್ಘಾಟಿಸಿ ಮಾತನಾಡಿದರು. ಅಧ್ಯಕ್ಷತೆಯನ್ನ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಗೌಡ ನಾಯಕ್ ಅವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಪ್ರಾಚಾರ್ಯರಾದ ಎಂಎಚ್ ಉಲ್ಲೂರು, ವಿಜಿ ಮಠಪತಿ, ಮುಖಂಡರಾದ ರಾಮಣ್ಣ ಕಮಾರ್, ಎಸ್ಡಿಎಂಸಿ ಅಧ್ಯಕ್ಷರಾದ ಶಿರಾಜ್ ಎಳವತ್ತಿ, ಜಗದೀಶ್ ಬೋರ್ ಹ್ಯಾಡ್ ಆಗಿರುತ್ತದೆ. ಎಲ್ಲಾ ಪರ್ಸನ್ ಗಳಲ್ಲೂ ಹ್ಯಾಡನ್ನೇ ಯೂಸ್ ಮಾಡ್ತೀವಿ. ಹೆಲ್ಪಿಂಗ್ ಜೋರಾದ ಚಪ್ಪಾಳೆ. ನೆಕ್ಸ್ಟ್ ಶ್ರೀನಿವಾಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಒಳಗ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗ. ಇವರ ಆನ್ಸರ್ ಈಸ್ ರೈಟ್. ಜೋರಾದ ಚಪ್ಪಾಳೆ. ಸಾಲುಗಳಲ್ಲಿ ರೈಟ್ ಅನ್ನೋ ವರ್ಬ್ ತಗೊಂಡು ಟೆನ್ಸ್ ಸೆಂಟೆನ್ಸ್ ಮಾಡ್ಬೇಕು. ಪ್ರೆಸೆಂಟ್ ಟೆನ್ಸ್ ನಲ್ಲಿ ರೈಟ್ ಅನ್ನೋ ವರ್ಬ್ ಅನ್ನು ತೆಗೆದುಕೊಂಡು 4 ಕಾಲಗಳಲ್ಲಿ ಸೆಂಟೆನ್ಸ್ ಅನ್ನು ಮಾಡಬೇಕು. ಕಲಿಕೆ ಇನ್ನಷ್ಟು ಗುಣಮಟ್ಟದಾಗುತ್ತದೆ ಅನ್ನುವಂತ ಹಿನ್ನೆಲೆ ಒಳಗ ಇಂತಹ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು. ಅದಕ್ಕಾಗಿ ನಮ್ಮ ಬದುಕಿನೊಳಗ ಬಹಳಷ್ಟು ವಿಷಯಗಳು, ಬಹಳಷ್ಟು ಸಂಗತಿಗಳು, ಬಹಳಷ್ಟು ಜನರು ಬಂದು ಹೋಗ್ತವು. ಆದರೆ ನಮ್ಮೊಂದಿಗೆ ಶಾಶ್ವತವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಜ್ಞಾನ ಅನ್ನುವಂತಹದ್ದು, ಕೌಶಲ್ಯ ಅನ್ನುವಂಥದ್ದು, ಬಹುಶಃ ಇವೆರಡು. ಶಿಕ್ಷಣ ಅನ್ನೋದೊಂದು. ಸಿಎಂ ಬಿಎಸ್ವೈ ಅವಧಿ ಮುಗಿದ ನಂತರ ರಾಜ್ಯದಲ್ಲಿ ದಲಿತರಿಗೆ ಸಿಎಂ ಪಟ್ಟದ ಸ್ಥಾನ ಸಿಗಲಿದೆ ಎಂದು ಯಾದಗಿರಿಯಲ್ಲಿ ಭವಿಷ್ಯ ನುಡಿದಿದ್ದಾರೆ. ಅವರು ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ದಲಿತರ ಪರ ರಾಜುಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ದಲಿತರು ಸಿಎಂ ಆಗಬೇಕಾದ್ರೆ ಅದು ಬಿಜೆಪಿಯಿಂದಲೇ ಸದ್ಯ, ಬೇರೆ ಪಕ್ಷದಲ್ಲಿ ಆಗುವುದಿಲ್ಲ. ಈಗ ನಾವೆಲ್ಲ ಸಿಎಂ ಬಿಎಸ್ವೈ ಸಾಹೇಬ್ರ ಹೆಸರಿನಲ್ಲಿ ಶಾಸಕರಾಗಿದ್ದೇವೆ. ಅವರ ಅವಧಿ ಮುಗಿದ ನಂತರ ಬಿಜೆಪಿ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ಸಿಗುತ್ತದೆ. ಬಿಜೆಪಿಯಿಂದಲೇ ದಲಿತರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲು ಸಾಧ್ಯ. ಕಾಂಗ್ರೆಸ್ ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ದಲಿತರ ಅಭಿವೃದ್ಧಿ ಕಾಳಜಿ ತೋರಿಲ್ಲ. ಕಾಂಗ್ರೆಸ್ ಸಂಪೂರ್ಣ ಬಹುಮತ ಪಡೆದು ಅಧಿಕಾರಕ್ಕೆ ಬಂದರೂ ದಲಿತರಿಗೆ ಸಿಎಂ ಹಾಗೂ ಡಿಸಿಎಂ ಸ್ಥಾನವನ್ನಾದರೂ ನೀಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಹಲವಾರು ವರ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯುತ್ತಿದ್ದಾರೆ, ಆದರೆ ದುಡಿದವರಿಗೆ ಸಿಎಂ ಸ್ಥಾನ ನೀಡಿಲ್ಲ. ಸಮ್ಮಿಶ್ರ ಸರ್ಕಾರದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಟ್ಟಿದ್ದಾರೆ.
ಆದರೆ 2013ರಲ್ಲಿಯೇ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ ಸಿಎಂ ಮಾಡಿಲ್ಲವೆಂದು ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ನೀಡಿದ್ರು. ಪಕ್ಷ ಒದಗಿಸಿಕೊಳ್ಳಲಿಲ್ಲ. ಇವತ್ತು ಸಂಪೂರ್ಣ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಯಾರು ದಲಿತರನ್ನು ಮಾಡಲಿಲ್ಲ. ಅವತ್ತು ನಾ ಇವತ್ತು ಹೆಮ್ಮೆಯಿಂದ ಹೇಳ್ಬೋದು, ಬಿಜೆಪಿ ಪಕ್ಷ ಸಂಪೂರ್ಣ ಬಹುಮತ ಇದ್ದಾಗ ಇವತ್ತು ಗೋವಿಂದ ಕಾರಜೋಳನ ದಲಿತರನ್ನ ಉಪಮುಖ್ಯಮಂತ್ರಿ ಮಾಡಿದಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಹಂಗೆ ಕಾಂಗ್ರೆಸ್ ಅವ್ರಿಗೆ ಹೇಳೋಕ್ಕೆ ಸಾಧ್ಯ. ಅವ್ರು ಹೇಳೋ ಪರಮೇಶ್ವರ್ ಅವ್ರನ್ನ ಯಾವಾಗ ಮಾಡಿದ್ದಾರೆ? ಸಮ್ಮಿಶ್ರ ಸರ್ಕಾರ ಇದ್ದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡಿದ್ದಾರೆ ಹೊರತಾಗಿ. ಯಾಕೆ 2013ರಲ್ಲಿ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡ್ಬೋದು ಮಾಡಿದ್ರ ಇಲ್ಲ. ಇವತ್ತೇನಿದ್ರು ನಮ್ಮ ದಲಿತರನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಅವರು ಮತ ಕೇಳ್ತಾರೆ ಹೊರತಾಗಿ ಅಭಿವೃದ್ಧಿ ಮಾಡಂಗಿಲ್ಲ. ದಲಿತರಿಗೆ ಏನಾದರೂ ಒಳ್ಳೆ ಸ್ಥಾನಮಾನ ಸಿಗ್ಬೇಕಂದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ರೀ. ಮುಂದೆ ಅದನ್ನು ಕಾಲ ಬರ್ತದೆ ರೀ, ಬರ್ತದೆ. ಇದು ಯಡಿಯೂರಪ್ಪ ಸಾಹೇಬರ ಒಂದು ಹೆಸರ ಮೇಲೆ ನಾವೆಲ್ಲರೂ ಎಮ್ ಎಲ್ ಎ ಆಗಿವಿ. ಯಡಿಯೂರಪ್ಪ ಸಾಹೇಬರ ಅವಧಿ ಮುಗಿದ ಮೇಲೆ ಮುಂದೆ ದಲಿತರು ಬಿಜೆಪಿ ಪಕ್ಷದಲ್ಲಿ ಏನಾದರೂ ದಲಿತರು ಯಾರಾದರೂ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಬಿಜೆಪಿಯಿಂದ ಮಾತ್ರ ಸಾಧ್ಯ, ಬೇರೆ ಪಕ್ಷದಲ್ಲಿ ಆಗ್ಲ. ಇದು ತಗೋಬೇಕಾದ್ರೆ ಬರೆದಿಟ್ಕೊಡ್ರಿ. ಭಾನುವಾರ ಸಂಜೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಆಜಾದ್ಪುರ್ ಕ್ರಾಸ್ ಬಳಿ ಸರಣಿಯ ಅಪಘಾತ ಸಂಭವಿಸಿ ಚಾಲಕ ಸೇರಿ ನಾಲ್ವರು ಗಾಯಗೊಂಡಿದ್ದಾರೆ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ನಿಂತಿದ್ದ ಕಾರಿಗೆ ಹಿಂದಿನಿಂದ ಬಂದ ಲಾರಿ ಡಿಕ್ಕಿ ಹೊಡೆದಿದೆ. ಅದರ ಬೆನ್ನಲ್ಲೇ ವೇಗವಾಗಿ ಬಂದ ಕ್ರೂಸರ್ ಅಪಘಾತಕ್ಕೀಡಾಗಿ ನಿಂತಿದ್ದ ಲಾರಿಗೆ ಕ್ರೂಸರ್ ಡಿಕ್ಕಿ ಹೊಡೆದಿದೆ. ಸರಣಿಯಾಗಿ ಒಂದೊಂದು ಅಪಘಾತಗಳನ್ನು ನೋಡಿ ಜನರು ಗಾಬರಿಗೊಂಡು ಜಮಾಗೊಂಡ್ರು. ಇದರಿಂದಾಗಿ ಸುಮಾರು ಹೊತ್ತು ಸಂಚಾರ ವ್ಯತ್ಯಯವಾಗಿತ್ತು. ಡಿಕ್ಕಿ ಹೊಡೆದ ರಭಸಕ್ಕೆ ಅಪಘಾತಗೊಂಡ ಜೀಪ್ ಮತ್ತು ಕಾರು ನುಜ್ಜುಗುಜ್ಜಾಗಿದೆ. ಅದರಲ್ಲಿ ಸಿಲುಕಿದ್ದವರನ್ನ ಜನರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಡಿಸಿಪಿ ಕಿಶೋರ್ ಬಾಬು, ಸಂಚಾರ ಎಸಿಪಿ ವೀರೇಶ್ ಕರಡಿಗುಡ್ಡ, ಪೊಲೀಸ್ ಇನ್ಸ್ಪೆಕ್ಟರ್ ಶಾಂತಿನಾಥ್ ಮತ್ತು ಸಿಬ್ಬಂದಿ ಭೇಟಿಯನ್ನ ನೀಡಿದ್ರು. ಇದಾಗಿತ್ತು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.